ಊಟ ಒಂದು ಬಾಳ ಗನಗೆ ಆತು ಮಾರತ್ತೆ ಸುಳ್ಳಿ ಕುಡಿ ಚಟ್ನಿಲ್ ಹೆಂಗ್ ಉಣ್ಣದು ಅಂತ ಮಾಡಿದ್ದೆ ಗನಗೆ ಅಹಿದೆ ಬಾಳ ದಿನ ಆಗಿತ್ತು ತಿಂದೆ ಈ ಪ್ಯಾಟೆ ತರ್ಕಾರಿ ಚಂದ ತಿನ್ನಕ್ ಶುರು ಮಾಡದ್ಮೇಲೆ ಇವನ್ನೆಲ್ಲ ಬಿಟ್ಟೇ ಬಿಟ್ಟಿದ್ದು ಒಂದ ವಾರಕ್ಕೆ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಇನ್ಮೇಲೆ ಮಾಡಕ್ ಮಾಡ ನೋಡೋಣ ಇನ್ನೊಂದು ಎರಡು ಸತಿ ಮಾಡಷ್ಟು ತೆಗೆ ಅದನ್ನ ಯಾರು ತಿಂತಾರೆ ಬೇರೆ ಎಂತ ಮಾಡು ಅಂತೀರಿ ನಿಮ್ಮ ಕತೆ ಕಟ್ಕಿಂದ್ರೆ ಅದಾತಲ್ಲ ನಾನು ಈಗ ಹಂಗಾರೆ ಒಂದು ಕೆಲಸ ಮಾಡ್ತೀನಿ ಹೋಗಿ ಬರ್ತೀನಿ ಮಾರುತಿ ಅವು ಮನೆಗೆ ಹೋಗಿ ಬರ್ತೀನಿ ಎಂತ ಔಷಧಿ ಹೊಡಿತಾರ ಎಂತ ಕೇಳ್ಕೊ ಬರ್ತೀನಿ ಅವು ಅಣ್ಣ ತಮ್ಮನ ಗಲಾಟಿ ಒಳಗೆ ಪಕ್ಕಕ್ಕೆ ನನ್ನ ತ್ವಾಟ್ ಹೋತದೆ ಈಗ ನಾನು ಏನು ಗತಿ ಸಾಯೋದು ಔಷಧಿ ಹೊಡಿರ ಅಂದ್ರೆ ಅವನ್ ಕೇಳ್ರಿ ಇವ ಅಂತಾನೆ ಇವನ್ ಕೇಳ್ರ ಅವ ಅಂತಾನೆ ಎಂತ ಪ್ರೇಮ್ ಹೇಳ್ತು ಹೋಗ ಅವ್ರ ಮನೆಗೆ ಹೋಗಿ ಕೆಂಟಿ ಬನ್ನಿ ಹಂಗಾರೆ ಅಂತ ಹೋಗೇ ಬತ್ತಿನ ಹಂಗಾರ ತಡಿ ಅವನ್ ಸ್ವಲ್ಪ ತಪ್ಪ ತರ ಮಾತಾಡೋದ್ ಜಾಸ್ತಿ ಅವ್ ಮನೇಲಿ ಎಲ್ಲರೂ ಹಂಗೆಯ ನೀವು ಬಾಳ ಅಂತ ಹೇಳಕ್ ಹೋಗ್ಬಡಿ ಒಂದ್ಸತಿ ಎರಡು ಸತಿ ಹೇಳಿ ಹೊತ್ತಿಗೆ ಬತ್ತ ಹಾಕೇಳಿ ಬಾಳ ವಾದ ಮಾಡ್ತಾನೆ ಇಲ್ಲ ಹೋಗ್ಬಡಿ ಗುಂಡಪ್ಪಣ್ಣ ಗುಂಡಪ್ಪಣ್ಣ ಮನೇಲಿ ಇದ್ದೀರಂದ್ರೆ ಓ ಅವನೇ ಗೊತ್ತಾಗಲ್ಲ ಅಲ್ಲಿ ಒಳ್ಳೆ ಕೆಲಸ ಆಯ್ತು ಮಾರತಿ ಇಲ್ಲೇ ಒಂಚೂರು ಹೇಳೇ ಬಿಡ್ತೀನಿ ನಂಗೂ ಈಗ ಯಾವನ್ ಹೋತಾನೆ ಅಂತ ಕಾಣ್ತಾ ಇತ್ತು ಜೂರ ಔಷಧಿ ಹೊಡಿಯ ಮಾರಯ್ಯ ಅಂತ ಹೇಳ್ತಿದ್ದಾಳಿ ಓ ಲಕ್ಷ್ಮಣ ಬಾರ ಬಾರ ನಿಮ್ಮನೆಗೆ ಹೊರಟಿದ್ದೆ ಮಾರಯ್ಯ ಒಳ್ಳೆ ಕೆಲಸ ಮಾಡಿದೆ ಎಂತಕ್ಕೆ ಕೆ ಸುಮ್ಮನೆ ಗೊತ್ತಿರಲ ನೀನು ಬಾ ಎಂತ ಹೋಗ್ಲಿ ಬಾ ಒಳ್ ಬಾ ಕೂತ್ಕ ಬಾ ಸುಮ್ಮನೆ ಬರಕ್ ನಂಗೆ ಏನು ಬೇರೆ ಕೆಲಸ ಇಲ್ಲ ಅಂತ ಇಲ್ಲ ಬರಬೇಕು ಅಂತಾನೆ ಬಂದೆ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಎಂತ ಗುಂಡಪ್ಪಣ್ಣ ಭಾಳ ಹೇಳ್ತಿದ್ರಂತಲ್ಲ ಲಕ್ಷ್ಮಣ ತೋಟಕ್ಕೆ ಔಷಧಿ ಹೊಡಿಲ್ಲ ಹಾಗಾಗಿ ನನ್ನ ತೋಟಕ್ಕೆ ಕೊಳೆ ಬಂದದೆ ಅಂತ ನಾ ಎಂತ ಔಷಧಿ ಹೊಡಿಬೇಕ್ರಿ ಅದೇನು ತೀರ್ಮಾನ ಆಗ್ಯದ ಯಾ ಗ್ಯಾರಂಟಿ ಮೇಲೆ ಹೊಡಿಲಿ ನಿಂಗೆ ಅಂತ ನಿಗದಿ ಮಾಡಿಕೊಟ್ಟರು ಹೊಡಿಬೋದು ಈ ಔಷಧಿ ರೇಟಲ್ಲಿ ಈ ಕೊನೆಗಾರ ಚಾರ್ಜಲ್ಲಿ ನಾನು ಔಷಧಿ ಹೊಡ್ಕೊಂಡು ನಾಳೆ ನಾನು ಅಂತ ಬಂದು ನಾವು ಕೊನೆ ತೆಗೆದ್ರೆ ನನ್ನ ದಂಡ ಯಾರ ನೀವು ಬರ್ತೀರಾ ಅಲ್ಲಿ ಕೊಡೋಕ್ಕೆ ಅಲ್ಲ ಅದು ನೀವು ನೀವು ತೀರ್ಮಾನ ಮಾಡ್ಕೋಬೇಕು ಮಾರಯ್ಯ ಹಿಂಗೆ ಮಾಡಿದ್ರೆ ಎಂತದ ಔಷಧಿ ಒಂದ್ ಹೊಡಿಯೋ ಹಡ್ಕೋಬೇಕಲ್ಲ ನಾನ್ ನೀ ಅಲ್ದಿರ ಅತ್ಲಾಗ ಅವ್ನಿಗಾರು ಹೇಳು ಅವನಾರು ಹೊಡ್ಕೊಂಡ್ಲಿ ಅತ್ಲಗ ಯಾರ ಒಬ್ಬರು ಹೊಡಿರಿ ಮಾರಯ್ಯ ಪಕ್ಕಕ್ಕೆ ಈಗ ನನ್ನ ತೋಟಕ್ಕೆ ಇದಾಕಿ ಕೂತದ್ ನಿಂಗೆ ಗೊತ್ತಾದದಲ್ಲ ನೀನ್ ಏನ್ ಬೋಂಬೆಸ ಮಾಡ್ದಿದ್ದಾವ್ನಾರ ಓ ಜದ್ದೀಶ ನಿಂತಿ ಇಲ್ಲೇ ಗೊತ್ತಾದಿಯಲ್ಲ ನೋಡೋಣ ಅದ್ರ ಹತ್ರನೇ ಒಂದು ಹೇಳ್ತೀನಿ ಹಾಗಾರೆ ಓ ಬಾ ಮರತೆ ಬಾ ಎಂತ ನಿನ್ನ ಹೆಸ್ರು ಅಂತ ಭಾಗ್ಯ ಆ ಭಾಗ್ಯ ಬಾ ಅಯ್ಯ ನಿನ್ನ ಹತ್ರನೇ ಒಂಚೂರು ಮಾತಾಡಬೇಕು ಅಂತ ಮಾಡಿದ್ದೆ ಮರತೆ ಎಂತ ಎಂತಕ್ಕೆ ಸುಮ್ಮನೆ ಗೊತ್ತಿರಲಿಲ್ಲ ಏನು ಈ ಕಡೆ ಬಂದಲ್ಲ ಒಬ್ಬರನಾ ಆ ಸೋತಪ್ಪ ನಂದು ಅಲ್ಲ ಮನಸದ ಅಂತ ಮಾರದ ಮಾರಾ ಕಾಲ ಸಂಬಂ ಮಾತಾಡೋದಂದ್ರೆ ಬಹಳ ಸೋದ ಮಾರಗ ಅವರಿಗೆ ಎಂತ ನೇ ರಾಜೇಶ ತೋಟಕ್ಕೆ ಔಷಧಿ ಹೊಡಿಲ್ಲ ನಮಗೆ ತೋಟಕ್ಕೆ ಕೊಳೆ ಬರ್ತದೆ ಅದರಿಂದ ಅಂತ ಹೇಳಿ ಹೇಳ್ತಿದ್ರು ಅಂತಲ್ಲ ನಾವೆಂತ ಕೊಡಿ ಅಂದ್ರೆ ಏನು ಮಾಡಿ ಕೊಟ್ಟಿರಾ ತೋಟ ನಮಗೆ ಯಾದು ಅಂತ ಒಳ್ಳೆ ಚೆನ್ನಾಗಿ ಹೇಳ್ತೀರಿ ನೀವು ಅಲ್ಲ ಲಕ್ಷ್ಮಣ ಅದಕ್ಕೂ ಕೊಡ್ಲಾ ಅಂತ ಹೇಳ್ತದಲ್ಲ ಹಂಗಾರ ನಿಂಗೆ ಸಹ ಎಲ್ಲ ಮಾರೆ ಇರೋ ಇಬ್ಬರೇ ಮಕ್ಕಳಲ್ಲ ನಾನು ನೀವು ಅಪ್ಪುಗೆ ನೀವು ಹಡಿ ಅತ್ಲಗೆ ಅದಕ್ಕಲ್ಲ ಅಂದಮೇಲೆ ನಿಂಗೆ ಆತಲ್ಲ ಮಾರಯ್ಯ ಹೇಳ್ತಿದ್ದೀರಿ ಅದಲ್ಲ ನಾವೇನ್ ಮಾಡಿದೆ ಮಾರ ನಿಮಗೆ ಹಿಂಗ ನಮ್ಮ ಹಟ್ಟೆ ಮೇಲೆ ಹಡಿತಿರಲ್ಲ ಆ ತೋಟ ತಗದ ಪೂರ್ತಿ ನೀನೇ ತಗ ಅಂತ ಹೇಳ್ತಿರಲ್ಲ ಹಂಗಾರೆ ನಾವು ಯಾರಿ ಹೇಳಿದ್ರೆ ಅಷ್ಟ ಕಷ್ಟ ಕೊಡಕತ್ತದ ನೀರಾವರಿ ಜಾಗ ಅಂತ ಅದು ಒಂದು ಚೂರೇ ಇರೋದು ಯಾದ ಒಂದು ಬೆಟ್ಟ ಗದ್ದೆ ಜೊತೆ ಎಲ್ಲ ಒಂದು 100 ಮರ ತೋಟ ಕೊಟ್ಟರೆ 100 ಮರ ಇಲ್ಲ ಈಗೆಲ್ಲ ಸಸಿ ನೆಟ್ಕೊಂಡಿದ್ ನಾವು ಅದಷ್ಟೇ ನಮಗೆ ಹಂಗರ ನಮ್ಮನೆ ಲೀವ್ರೆ ನಪ್ಪ ಕೊಟ್ಟಿದ್ ಮಗಲ್ಲ ಅಂದ್ರೆ ಕೆಲಸ ಮಾಡು ನೀನ್ ಗಂಡನ ಹತ್ರನೇ ಔಷಧಿ ಹೊಡಿಯಕ್ ಹೇಳೆ ಮಾರತಿ ಔಷಧಿ ಹೊಡ್ಸ್ಬಿಡ ಅತ್ಲಗೆ ಕೊನೆ ತಕೊಂಡ ಕಾಲಕ್ ನೋಡ್ ಕಿಂಡ್ರಿ ಸಯ್ಯ ಅಂತ ಮಿಕ್ಕಿ ಆಮೇಲೆ ಎಂತ ಆ ಔಷಧಿ ಹೊಡಿಯ ಚಾರ್ಜ್ ಅಲ್ಲಿ ಆಮೇಲೆ ಪಾಲ್ ಮಾಡ್ಕೊಂಡ್ರಿ ಸಯ್ಯ ಹೊಡ್ಸ್ರೆ ಮಾರತಿ ಯಾರು ಒಬ್ರು ಔಷಧಿ ಒಂದು ಹೊಡ್ಸಿ ಈಗ ಪುಸ್ಟ್ ಅಲ್ಲ ಗುಂಡಪ್ಪಣ್ಣ ನಿಮ್ಮ ಕತಿ ಅಂತಾದ್ರೆ ಆರ್ ಕೊಟ್ರೆ ಅತ್ತೆ ಕೊಡೆ ಮೂರ್ ಕೊಟ್ರೆ ಸೊಸೆ ಕಡೆ ಅನ್ನಂಗ್ ಮಾತಾಡ್ತೀರಿ ಅವ್ರೆ ಪೂರ್ತಿ ತೋಟಕ್ಕೆ ಔಷಧಿ ಹೊಡ್ಕೊಂಡ್ರೆ ನಾ ನನ್ನ ಮಕ್ಕಳಿಗೆ ಅಂತ ಕೊಡದ್ರೆ ಅದೇ ಮೇಲೆ ಹಾಕ್ಲ ನನ್ನ ಮಕ್ಕಳನ್ನ ನಿಮ್ಮ ತೋಟದಲ್ಲಿ ಕೊಡ್ತೀರಾ ನಂಗೆ ಪಾಲು

ನಾನು ದಿನ ಶಾಪ ಹಾಕ್ತೀನಿ ಅಪ್ಪಂಚತ್ತಾರ ಮನೆ ಹಾಳಾಗ್ಕೋಬೇಕು ಆ ದೇವರಿದ್ರೆ ನನ್ನ ಮಕ್ಕಳನ್ನು ಹಾದಿ ಮೇಲೆ ಹಾಕಂಗೆ ಮಾಡಿಟ್ಟಾರೆ ಏನು ಭೇದ ಏನು ಭೇದ ಗಟ್ಟಿ ಇದ್ದರ ಕಡೆ ಹೋಗೋದು ಪೂರ್ತಿ ಗಟ್ಟಿ ಇದ್ದರಿಗೆ ಮಾಡ್ಕೊಟ್ಟು ಹೋಗೋದು ಮತ್ತು ಒಬ್ರು ಅನುಭವಿಸ್ತಾ ಇದ್ದಾರೆ ನೋಡ್ತಿದ್ದೀನಿ ನೋಡ್ತಿದ್ದೀನಿ ಇದ್ದಿದ್ದೊಂದು ಮಗಳನ್ನು ಯಾವ ಇವನಿಗೆ ದಿಕ್ಕ ದಾಟಿ ತಿಳಿದ್ದಾನೆ ಕೊಟ್ಟಂಗೆ ಕೊಟ್ಟು ಅದೇ ಈಗ ವಾಪಸ್ ಮನೆಗೆ ಬಂದು ಕೂತದೆ ನೋಡ್ತಿದ್ದೀನಿ ನಂದೇ ಶಾಪ ನಾನೇನು ಸ್ವಲ್ಪ ಶಾಪ ಹಾಕಲ್ಲ ಇನ್ಮೇಲೂ ಹಾಕ್ತಾನೆ ಇರ್ತೀನಿ ಅದರ ಮಧ್ಯೆ ನೀವು ಒಂದ್ ಬೇರೆ ಬಂದುಕೊಂಡು ಬೇರೆ ರೀ ಹೋಗ್ತೀದಿ ಹೇಳ್ತಿದ್ದೀರಿ ಅಹ್ ನೀವು ಏನು ಅನುಭವಸ್ಥೆ ಆಗಲ್ಲ ನೋಡಿಬೇಕಾರೆ ಎಂತದ್ರಿದಾ ಎಂತ ಇಷ್ಟೆಲ್ಲ ಮಾತಾಡ್ತಾ ಇದೀರ ಎಲ್ಲಿ ಹೋಗಿ ಅಂತ ಹೇಳಿ ಬಂದಿದ್ರಿ ನೀವು ಹೋದಲ್ ತನಕ ತಂಕ ಹಿಂಗಿದ್ದೊಂದು ಕೊಂಬುಳಿ मारತಾನೆ ಇರ್ತಿರಲ್ಲ ಮಾರಾ ಸೈಕಲ್ ಮತ್ತೆ ಬನ್ನ ನಮ್ಮನಿ ಸಾಪಾ ಹಾಕ್ತಾದಿರಲ್ಲ ಮುತ್ತ ಇದೆ ಹಿಂಗ ಸು ಹಂಗಾರೆ ತಡತೆ ಹೋಗತದನ್ರೆ ಯೋ ರಾಮ ಏನು ಬಂತು ಇದು ಅಂತ ನೋಡಿ ಮಕ್ಕಳು ಮನೆ ಇರ ಮನೆ ಅಲ್ಲ ನಾನು ಎಂತ ಮಾಡೋದೆ ಮಾರತಿ ನಾನು ಎಂತ ಮಾಡ್ಲಿ ಇವ್ರಿಗೆ ಹೆಂಗ ಗೊತ್ತಾತು ಅಂತಾನೆ ಗೊತ್ತಿಲ್ಲ ಒಲ್ ನಾಗಪ್ಪನ ಮನೆ ಇದ್ರು ನಿಂತ್ಕೊಂಡು ಹೇಳಿದ್ದು ನಾನು ನಾಗಪ್ಪನ ಕರ್ದವ ಯಾರೋ ಆಮೇಲೆ ಬಂದು ಹೇಳ್ತೀನಿ ಮರೆಯ ಅವ್ರ ಮನೇಲಿ ಯಾರು ಔಷಧಿ ಹೊಡೆದ್ರ ಅತನ ಹೊಡ್ದೆ ಇದ್ರು ಗೊತ್ತೀನಿ ನಿಮ್ಮ ಮನೆಗೆ ನಾಂಗ್ ಮರ ಕೊಂಚೂರು ಹೊಡ್ಕೊಡು ಅಂತ ಹೇಳೀನಿ ಇವ್ರಿಗೆ ಯಾರು ಹೋಗಿ ಅಂತ ಹೇಳರೆ ಅಂತ ಗೊತ್ತಿಲ್ಲ ನಂಗೆ

ಆ ಹಂಗೆ ಹೇಳಿದ್ದು ಈಗ ನೀವು ಹೊಡೆದೆ ಇದ್ರೆ ಕೊಳೆ ನಮ್ಮ ಪಾಟಕ್ಕೆ ಬೇಕಾರಲ್ಲ ನಮಗೂ ಮೂರು ನಾಲ್ಕು ಮಾರಕ್ಕೆ ಬಂದೆವಂತೆ ಹಂಗಾಗಿ ಹೇಳಿದ್ದು ಇಲ್ದಿದ್ರೆ ಮತ್ತೆ ಅಂತ ಕೇಳೋಕೆ ಬತ್ತಿದ್ರು ಮಾರಕ್ಕೆ ಇವರಿಗ ಹಂಗೆ ನಿಮ್ಗೆ ಬೇರೆ ಕಡೆ ಎಲ್ಲ ಪಾಠ ಆಗ್ಯಾಲ್ಲ ಕೌಷ್ಠ ನೀವು ಹೊಡೆರಿ ಬಿಡಿರಿ ಏನಾರು ಹೇಳಕ್ಕೆ ಬಂದಾರನ ಅದು ಇಯ್ಯೋ ಇವ್ರದ್ದು ಒಳ್ಳೆ ಕಥಿ ಅಂತಲ್ಲ ಔಷಧಿ ಹೊಡಿರಿ ಅಂತ ಹೇಳಿದ್ರೆ ಅದು ಆಗಲ್ಲಂತೆ ಬೇರೆ ಅವ್ರಿಗೆ ಅಂತ ಹೇಳಿದ್ರು ಅದು ಆಗಲ್ಲಂತೆ ತೀರ್ಮಾನ ಪಂಚದ್ಧಾರ್ ಮಾಡಬೇಕಿತ್ತಂತೆ ಯಾಕೆ ನಿಮ್ಗೆ ಹತ್ತಿರಲ್ಲ ಯಾವ್ದು ಯಾವುದು ಅಂತ ನೀವು ನಿಮಗೆ ಪೌನ್ಸಿಟ್ಟು ಕೂತಿದ್ರೆ ಬೇರೆ ಬೇರೇನಂತ ಬರ್ಬೇಕಿತ್ತು ಏನ್ ನಾಲ್ಕೈದು ಜನ ಇದ್ದೀರಾ ಇರೋದು ಇಬ್ರು ಇದ್ ತೋಟ ಪಾಲ್ ಹಂಚ್ಗಿ ಇದ್ ಮಾಡಕ್ ಆಗದೆ ಈಗ ಹೇಳ್ದವ ನಂಗೆ ಹೇಳಕ್ ಬತ್ತೇಳದ್ ನಾನು ನನ್ನ ತೋಟ ಕೊಳೆ ಬಂದಿದ ಅದಕ್ಕೆ ಯಾರು ಅಂತ ಮಾಡದ್ ಹಿಂಗೆ ಮಾಡ್ತಿದ್ರ ನಾನ್ ಹೋಗಿ ಔಷಧಿ ಹೊಡಿತೀನಿ ಅದ್ ಏನ್ ಮಾಡ್ಕಿತ್ತೀರೋ ಮಾಡ್ತೇಳಿ ಹಾ ಔಷಧಿ ಹೊಡಿತಿದ್ರಲ್ಲ ಬಿಟ್ಟಿದ್ರೆ ಏನ ನಿಮ್ದೆ ಹೇಳಿಕೆ ಆಗಿ ಹೊತ್ತ ನಾವ್ ಅಪ್ಪ ಗುಟ್ಟಿದ ಇಲ್ಲ ಪಾಲ್ ಹಂಚ್ಗಿಣಕ್ಕೆ ನೀವ್ಯಾರಲ್ ಮಧ್ಯದಲ್ಲಿ ಬರಕ್ಕೆ ಔಷಧಿ ಹೊಡಿತೀರಂತೆ ಏನು ಬರಗಾಲ ನಿಮಗೆ ನಿಮ್ಮ ಮಾಡಿಟ್ಟಿದ್ದು ಏನು ಕಮ್ಮಿ ಆಗ್ಯದನೋ ಅಬೋವ್ವ ನಾಳೆ ನೋಡಿ ನೀವು ಅದು ಇದು ಹಣೆ ಮಾಡಿ ನೀವು ಶಂಗಿ ಹರ್ಕೊಂಡು ಸ್ವಾಧ್ಯ ಒಳಗೆ ಅಣ್ಣ ತಮ್ಮ ಬಿಟ್ಕೊಡಕ್ಕೆ